ಎಲ್ಲರಿಗೆ ಸ್ವಾಗತ. ನಾನು ರಮ್ಯಾ. ತುರುವೇಕೆರೆ ತಾಲೂಕಿನ ಎಡೆಯೂರು ಮಾಯಸಂದ್ರ ಟಿಬಿ ರಸ್ತೆಯ ಕಾಮಗಾರಿ ಸುಮಾರು 6 ಕಿಲೋಮೀಟರ್ ಹೆಚ್ಚು ರಸ್ತೆಯು ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ಪ್ರಾರಂಭವಾಗಿದ್ದು ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗೆ ಚಾಲನೆ ದೊರೆತಿದೆ. ಆದರೆ ಸಾರ್ವಜನಿಕರು ಗುಣಮಟ್ಟದ ಕಾಮಗಾರಿಯ ನಿರೀಕ್ಷೆಯಲ್ಲಿದ್ದಾರೆ. ಕಾಮಗಾರಿ ಕುರಿತು ಸಾರ್ವಜನಿಕರು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ರಸ್ತೆ ನಾವುಗಳು ಓಡಾಡಲು ಸಾಧ್ಯವಾಗದೆ ಎಷ್ಟೋ ಅಪಘಾತಗಳು ಆಗಿ ಅನಾಹುತಗಳು ನಡೆದು ಹೋಗಿವೆ. ಇಂತಹ ರಸ್ತೆ ಈಗ ನಮಗೆ ಹೊಸದಾಗಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಕೇವಲ ರಸ್ತೆಯ 2 ಕಡೆ 1.5 ಅಡಿಯಷ್ಟು ಅಗಲೀಕರಣ ಮಾಡಿದ್ದಾರೆ ಅಷ್ಟೇ. ಆದರೂ ಬೇಗನೆ ರಸ್ತೆ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಸಂಚರಿಸಲು ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ಇದರ ಜೊತೆಗೆ ಈ ರಸ್ತೆ ಕಾಮಗಾರಿ ಅಂತಹ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಇಲ್ಲ. ಆದರೂ ನಮ್ಮಗಳಿಗೆ ಸುಮಾರು ವರ್ಷಗಳ ನಂತರ ಈ ರಸ್ತೆ ಅಭಿವೃದ್ಧಿ ಕಾಣುತ್ತಿರುವುದು ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಗುಣಮಟ್ಟದ ಕಾಮಗಾರಿ ಮಾಡದೆ ಎಲ್ಲಿ ಮತ್ತೆ ಹಳ್ಳಗುಂಡಿಗಳು ಬಿದ್ದು ಓಡಾಡಲು ಸಾಧ್ಯವಾಗದ ಮತ್ತೆ ಅದೇ ಹಳೆಯ ರಸ್ತೆ ಆಗಬಹುದೇನೋ ಎಂಬುವಂತಹ ಆತಂಕ ಸಾರ್ವಜನಿಕರಲ್ಲಿ ಎದುರಾಗಿದೆ. ಯಾವೂರು? ದಾಸಳ್ಳಿ ಪಾಳ್ಯ. ಸರಿ, ಸುಮಾರು ವರ್ಷದಿಂದ ಈ ರೋಡ್ ನೆನೆಗುದಿಗೆ ಬಿದ್ದಿತ್ತು. ಗುಂಡಿ ಸಿಕ್ಕಾಬಿಟ್ಟಿ. ಇವಾಗ ರೋಡ್ ನ ಅಗಲೀಕರಣ ಮಾಡಿ ಮಾಡ್ತಾ ಇದ್ದಾರೆ. 1.5 ಅಡಿ ಅಗಲ ಮಾಡ್ಯಾರ ಅಷ್ಟೇ, ಇನ್ನೇ ಅಗಲ ಮಾಡಿಲ್ವ ಜಾಸ್ತಿ. ಓಲಿ, ರಸ್ತೆ ಕಾಮಗಾರಿ ಕರೆಕ್ಟ್ ಇದೆಯಾ? ನೀಡವ್ ಮಾಡ್ದಾರಪ್ಪ ಅಂತ ಹಿಂದೆ ಕಾಣ್ತಿಲ್ಲ. ಒಟ್ಟಾಗ ಆ ತರ ಕ್ವಾಲಿಟಿ ಏನ್ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಇನ್ನುವ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಕಿತ್ತೋದ್ರೆ ಏನ್ ಮಾಡ್ತೀರಾ? ಮತ್ತೆ ನೀವು ಸಾರ್ವಜನಿಕರು ಓಡಾಡ್ಲಿಕ್ಕೆ ತೊಂದರೆ ಆಗಲ್ವಾ? ತೊಂದ್ರೆ ಇದೆ, ಮಾಮೂಲಿ ಗುಂಡಿ ಬೀಳ್ತದಲ್ಲ, ಮತ್ತೆ ಓಡಾಡಕ್ಕೆ ಆಗಲ್ಲ. ಅಂತೂ ಈ ರಸ್ತೆನ ಅಷ್ಟು ಇದಾಗಿ ಮಾಡ್ತಾ ಇಲ್ಲ ಅಂತೀರಾ? ಮಾಡ್ತಾ ಇಲ್ಲ. ಒಟ್ಟಾಗ ಇದು ಜಲಿ ಎಲ್ಲ ಅಂಡೇರೆ, ಇನ್ನು ಕಾಂಕ್ರೀಟ್ ಎಲ್ಲ ಆಗ್ತಾ ಇದಾಗ್ತಾರೆ, ಬೆಡ್ಡಿಂಗ್ ಆಗ್ತದೆ, ಗುರಾಯ್ತಾರೆ. ನಿಮಗೆ ಖುಷಿ ಇದೆಯಾ ಸುಮಾರು ವರ್ಷಗಳ ನಂತರ ರೋಡ್ ಅಗಲೀಕರಣ ಆಗ್ತಾ ಇದೆ? ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಅಗಲಾಗಿರೋದು ಒಂದು ಸ್ವಲ್ಪ ಓಡಾಡಕ್ಕೆ ಇದಾಗಿದೆ. ಶಿರಾ ತಾಲೂಕಿನಲ್ಲಿ ತಡಕಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮರಾಪುರ ಗ್ರಾಮದಲ್ಲಿ ಅರ್ಧಕ್ಕೆ ಚರಂಡಿ ಕಾಮಗಾರಿಯನ್ನು ನಿಲ್ಲಿಸಲಾಗಿದ್ದು ಇದರಿಂದಾಗಿ ಮಳೆಯ ನೀರು ಮನೆಗಳಿಗೆ ನುಗ್ಗಿದ್ದು ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಶಿರಾ ತಾಲೂಕಿನ ತಡಕಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮರಾಪುರ ರಸ್ತೆಯ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮವಾಗಿ ಮಳೆ ಅವಾಂತರದಿಂದ ಮನೆಗೆ ನುಗ್ಗಿದ ನೀರು ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಿಸಿದ ಕಾರಣ ಚರಂಡಿ ಮೂಲಕ ಪಕ್ಕದಲ್ಲಿನ ಕಟ್ಟೆಗೆ ಹರಿಯಬೇಕಾಗಿದ್ದಂತಹ ಮಳೆ ನೀರು ಈಗ ರಸ್ತೆ ಇಕ್ಕೆಲೆಗಳ ಮನೆಗಳಿಗೆ ನುಗ್ಗಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ರಸ್ತೆಯ ನೀರು ಸ್ಥಳೀಯ ನಿವಾಸಿಯವರ ಮನೆಯ ಅಂಗಳಕ್ಕೆ ನುಗ್ಗಿದ್ದು ಕಾಮಗಾರಿ ನಡೆಸಿದವರ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಅಕಾಲಿಕ ಮಳೆಯಿಂದ ಪ್ಲಸ್ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರು ಮುಳುಗ ಆಗಿದ್ದಾವೆ. ಅದ್ರ ಜೊತೆಗೆ ರೋಡಿನ ಅಗಲೀಕರಣದಿಂದ ಪ್ಲಸ್ ಈ ಚರಂಡಿಯನ್ನು ಹೊಡೆದಿದ್ದಾರೆ, ಅದು ಪೂರ್ಣಗೊಳಿಸಿಲ್ಲ, ಅಪೂರ್ಣಗೊಳಿಸಿದ್ದಾರೆ. ಅದರಿಂದ ಈ ಕರೆಂಟ್ ಪೋಲು ಅವೆಲ್ಲ ಇರೋದ್ರಿಂದ ಪ್ಲಸ್ ಕೆಲವು ರಾಜಕೀಯ ಒತ್ತಡಗಳಿಂದ ಬೇಗ ಅವ್ರು ತೆರವುಗೊಳಿಸ್ತಿಲ್ಲ. ಪಾಪ ಪೂರಾ ತೆರವುಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ, ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಕ್ಕೆ ನೀರು ನುಗ್ಗಿದೆ. ಅದಕ್ಕೆ ಹೊಣೆ ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕಿವಿಗೆ ಹಾಕ್ಕೊಂಡು ಪೂರ್ಣಗೊಳಿಸಬೇಕಂತ. ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿರುವುದು ಅಪೂರ್ಣಗೊಂಡಿರುವ ಚರಂಡಿ ಕಾಮಗಾರಿ. ಕೆಲಸ ಪ್ರಾರಂಭಗೊಂಡ ದಿನದಿಂದಲೇ ಗ್ರಾಮಸ್ಥರು ರಸ್ತೆ ನಿರ್ಮಾಣದ ರೀತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಮಳೆಗಾಲದಲ್ಲಿ ತೊಂದರೆಯಾಗುವ ಬಗ್ಗೆ ಇಂಜಿನಿಯರ್ಗಳು ಹಾಗೂ ಟೆಂಡರ್ ಪಡೆದಿರುವ ಸಂಸ್ಥೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿದ್ರು. ಕೊನೆಯ ಪಕ್ಷ ಚರಂಡಿ ಕೆಲಸವನ್ನಾದರೂ ಮುಗಿಸಿಬಿಡಿ ಅಂತ ಮನವಿ ಮಾಡಿಕೊಂಡಿದ್ರು. ಆದರೆ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇವರ ಆತಂಕ ಅರ್ಥವಾಗಿರಲಿಲ್ಲ. ಶುಕ್ರವಾರದಂದು ರಾತ್ರಿ ಸುರಿದ ರಕ್ಕಸ ಮಳೆಗೆ ನದಿಯ ರೂಪದಲ್ಲಿ ನೀರು ಊರಿನ ಒಳಗೆ ನುಗ್ಗಿದ್ದು ಪ್ರತಿ ಮನೆಯ ಒಳಗೂ ಹರಿದಿದೆ. ದಾಸ್ತಾನು ಮಾಡಿಕೊಂಡಿದ್ದ ದವಸ ಧಾನ್ಯಗಳ ಜೊತೆಗೆ ಪೀಠೋಪಕರಣಗಳು, ವಿದ್ಯುತ್ ಪರಿಕರಗಳು ಹಾನಿಗೊಳಗಾಗಿದೆ. ಚರಂಡಿ ವ್ಯವಸ್ಥೆಯನ್ನು ಮಾಡದೇ ಇರೋದ್ರಿಂದ ಇದೀಗ ಮನೆಗೆ ನೀರು ನುಗ್ಗಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಶಾಶ್ವತವಾದ ಚರಂಡಿ ವ್ಯವಸ್ಥೆ ಮಾಡದಿದ್ರೆ ಮಳೆ ಸುರಿಯುವಾಗ ಇಲ್ಲಿಯ ಕುಟುಂಬ ಆತಂಕದಿಂದಲೇ ದಿನ ಕಳೆಯಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಎರಡೇ ಸಾರಿ ನೀರು ನಿಂತು ಮನೆ ಒಳಗೆ ಹೋಗಿರೋದು. ಬೆಳಿಗ್ಗೆ 5 ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲ ಹೊರಗಡೆಗೆ ಬಂದು ನಿಂತಿದ್ದೀವಿ. ಒಂದು ಕಡೆ ಚರಂಡಿ ತೆಗೆದು ಒಂದು ಕಡೆ ಬಿಡೋದು, ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಒತ್ತಡದಿಂದ ಹಿಂಗೆಲ್ಲ ಆಗ್ಬಿಟ್ಟು ಎರಡೂ ಕಡೆಯಿಂದಲೂ ನಮಗೆ ತೊಂದರೆ ಆಗಿರೋದು. ಎರಡೂ ಕಡೆಯಿಂದಲೂ ತೊಂದರೆ ಆಗಿದೆ ನಮಗೆ. ಈಗ ಯಾರೋ ಬಿಜಾರ ಅಂತ 3 ದಿವಸ ನಮಗೆ ಪೆಟ್ಟಿಗೆ ತೆಗೆದಂಗೆ ಅವ್ರು ನಿಲ್ಲಿಸಿದ್ರು. ಇಲ್ಲ, ಚರಂಡಿ ಕಂಪ್ಲೀಟ್ ಆಗೋಗೋದು, ಡ್ರೈನೇಜ್ ಆಗಿರೋದು, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ, ಕೆಲಸ ಆಗೋದು ನಮಗೆ. ಆ ಕಡೆ ಎಲ್ಲರೂ ಈ ಕಡೆ ಫಸ್ಟ್ ಮಾಡಲಿ ಅಂತ ಇವರು ಸ್ಟೇಟ್ನವರು, ಇವರು ಅವ್ರು ಮಾಡಲಿ ಅಂತ ಇವರು, ಹಿಂಗಾಗ್ಬಿಟ್ಟು ನಮಗೆ ತೊಂದರೆ ಆಗ್ತಿರೋದು.
ಇದು ಎರಡನೇ ಸಾರಿ ಮನೆಗೆ ನೀರು ಹೋಗಿರೋದು. ನಾವು 5-6 ಜನ ಮನೆಗೆ ಒಳಗಿದ್ವಿ, ಗ್ರೌಂಡ್ ಆದಾಗ ಹೊರಗೆ ಎದ್ದು ಬಂದಿದ್ದೀವಿ. ದಯವಿಟ್ಟು ನಮಗೆ ಆದಷ್ಟು ಬೇಗ ಇರು, ಡ್ರೈನೇಜ್ ಲೇಟ್ ಮಾಡಂಗಿಲ್ಲ, ಚರಂಡಿ ಆಗಲಿ ಡ್ರೈನೇಜ್ ಹೊಡೆದು ಸುಮ್ಮನೆ ಆಗಂಗಿಲ್ಲ, ಬೇಗ ಕೆಲಸ ಮಾಡಿ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಶಿರಾ ನಗರದ ಶ್ರೀ ದುರ್ಗಮ್ಮದೇವಿಯ ಆವರಣದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಶ್ರೀ ನವದುರ್ಗಾ ಹೋಮ, ಶ್ರೀ ದುರ್ಗಾದೇವಿ ದಸರಾ ಮಹೋತ್ಸವ ಪೂಜಾ ಮತ್ತು ಹೋಮ ಯಗಾದಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಿರಾ ನಗರದ ಯಜಮಾನರು, ಗೌಡ್ರು, ಅರ್ಚಕರು ಮತ್ತು ಕೈವಾಡದವರು ನವರಾತ್ರಿ ಉತ್ಸವ ಹಾಗೂ ಶ್ರೀ ದುರ್ಗಾ ಅನ್ನ ಸಂತರ್ಪಣೆ ಸೇವಾ ಸಮಿತಿ, ದಸರಾ ದೀಪಾಲಂಕಾರ ಸಮಿತಿ, ಶಿರಾ ಮತ್ತು ಶಿರಾ ನಾಗರಿಕರ ವತಿಯಿಂದ 12/10/2024 ಶನಿವಾರವರೆಗೆ ಹೋಮ, ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದಸರಾ ಶರಣ ನವರಾತ್ರಿ ವೈಭವದ ಉತ್ಸವಗಳನ್ನು ದೇವಿಗೆ ಅಭಿಷೇಕ, ಮಂಗಳಾರತಿ, ವಿವಿಧ ಅಲಂಕಾರ, ಹೋಮ, ಅನ್ನಪ್ರಸಾದ ಏರ್ಪಡಿಸಲಾಗಿದೆ. ಶಿರಾನಗರದಲ್ಲಿ ಚಿರತೆ ಚಲನವಲನದ ಬಗ್ಗೆ ಸುಳ್ಳು ಸಂದೇಶಗಳು ಹೆಚ್ಚಾಗದು, ಸುಳ್ಳು ವದಂತಿಗಳನ್ನು ಹರಡದಂತೆ ಅರಣ್ಯ ಇಲಾಖೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ ಒಂದು ವಾರದಿಂದಲೂ ಶಿರಾನಗರದ ಸಪ್ತಗಿರಿ ಬಡಾವಣೆ ಹಾಗೂ ನಗರದ ಬೈಪಾಸ್ ರಸ್ತೆ ಪ್ರದೇಶದ ಬಳಿ ಚಿರತೆ ಸಂಚಲನದ ಕುರಿತು ಮೊಬೈಲ್ನಲ್ಲಿ ಸುಳ್ಳು ವದಂತಿಗಳು ಹರಿದಾಡ್ತಾ ಇದ್ದು ಚಿರತೆ ಸಂಚಲನದ ಚಿತ್ರಗಳನ್ನು ಕಂಡು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವೈರಲ್ ಆಗಿರುವ ಚಿರತೆಯ ವಿಡಿಯೋ ಯಾವುದೋ ಅರಣ್ಯ ಪ್ರದೇಶದ ಬಳಿ ತೆಗೆದಿರುವುದಾಗಿದೆ. ಅರಣ್ಯ ಇಲಾಖೆ ಪ್ರತಿದಿನ ಸಂಜೆಯಿಂದ ಬೃಹತ್ ಕೂಬಿಂಗ್ ಕಾರ್ಯಾಚರಣೆ ಆರಂಭಿಸಿದೆ ಮತ್ತು ಚಿರತೆ ಸೆರೆ ಹಿಡಿಯಲು ಬೋನ್ ಸಹ ಅಳವಡಿಸಲಾಗಿತ್ತು. ಚಿರತೆ ಕಂಡು ಬಂದಿರುವಂತಹ ಬಗ್ಗೆ ಯಾವುದೇ ಸಾಕ್ಷಿಗಳು ದೊರೆತಿಲ್ಲ. ಮೇಲ್ನೋಟಕ್ಕೆ ಅದೊಂದು ಸುಳ್ಳು ಸುದ್ದಿ ಎಂದು ಕಂಡು ಬಂದಿದೆ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇರೋದಿಲ್ಲ ಅಂತ ತಿಳಿಸಿದರು. ಮಧುಗಿರಿ ತಾಲೂಕಿನ ಕುಂಚಿಟಿಗ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಎಲೆರಾಮ್ಪುರದ ಕುಂಚಿಟಿಗ ಮಠದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಮದ್ಯವರ್ಜನ ಶಿಬಿರದಿಂದ ಬೀದಿ ಪಾಲಾಗುತ್ತಿದ್ದ ಸಾವಿರಾರು ಮಂದಿಯನ್ನ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಲ್ಲಾ ವರ್ಗದ ಜನರ ಚಿಂತನೆ ನಡೆಸುವ ಸಂಸ್ಥೆಯಾಗಿದೆ ಎಂದ ಅವರು, ಹೆಣ್ಣು ಮಕ್ಕಳಿಗೂ ವರ್ಜನ ಶಿಬಿರ ನಡೆಸಿದರೆ ಉತ್ತಮ. ಸ್ತ್ರೀಯರ ಮನಸ್ಸು ಬದಲಾದಾಗ ಸಾಮಾಜಿಕ ಬದಲಾವಣೆಯಾಗುತ್ತದೆ. ಧರ್ಮಸ್ಥಳದ ಸಂಸ್ಥೆ ಜಾತ್ಯತೀತವಾಗಿ ಎಲ್ಲರನ್ನ ಅಪ್ಪಿಕೊಳ್ಳುವ ಸಂಸ್ಥೆ. ಪ್ರತಿಯೊಬ್ಬರೂ ಧಾರ್ಮಿಕ ಆಚರಣೆ ಮತ್ತು ನೆಲೆಗಟ್ಟಿನಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಬೇರೆ ಕಾರ್ಯಕ್ರಮಕ್ಕೂ ಕೂಡ ಧರ್ಮಸ್ಥಳದ ಕಾರ್ಯಕ್ರಮಕ್ಕೂ ತುಂಬಾ ವ್ಯತ್ಯಾಸಗಳಿರ್ತವೆ. ಶಿಸ್ತುಬದ್ಧವಾಗಿರ್ತೀರಿ, ಸಂಸ್ಕಾರ ಹಾಗೆ ತಾಯಿ ಮಾತಾಡಿದ್ರು. ಆ ತಾಯಿ ಮಾತಾಡ್ತಾ ನನಗಿಂತೂ ನಿರರ್ಗಳವಾಗಿ ಮಾತನಾಡ್ತಾ ಇದ್ದಾರೆ. ತಾಯಿ ನನಗೆ ಎಷ್ಟೊತ್ತು ನಿಲ್ಲಿಸ್ತಾರೆ ಮಾತಂದ್ರೆ, ಒಬ್ಬ ಮಹಿಳೆಯನ್ನು ಕೂಡ ವೇದಿಕೆಗೆ ನಿಂತ್ಕೊಂಡು ಸ್ವಾಗತ ಮಾಡ್ಬೋದು, ವಂದನಾರ್ಪಣೆ ಮಾಡ್ಬೋದು, ನಿರೂಪಣೆ ಮಾಡ್ಬೋದು, ಸಾಕಿತ್ತು ಕೂಡ ನಾಲ್ಕು ಮಾತನಾಡ್ಬೋದು. ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಿಮಗೆ ಗುಂಪುಗಳಂದ್ರೇನು, ವ್ಯಾಪಾರ ವಹಿವಾಟುಗಳಂದ್ರೆ ನೀವೇನಂದ್ರೆ ಮನೆ ಯಜಮಾನರು ಕೇಳಿದ್ರೆ ನೀವು ದಟ್ಟಿಗೆ ಏನು ಗೊತ್ತಾಗಿಸ್ಕೊಂಡಿದ್ದಾರೆ ಬೇಟೆಗೆ ಹೋಗ್ಬೋದು. ಯಾರು ನಿಮ್ಮ ಯಜಮಾನರು ಹೇಳ್ಕೊಡ್ತಾರ, ಗಣಿತನ ಹೇಳ್ಕೊಡಲ್ಲ, ಸಮಾಜನ ಹೇಳ್ಕೊಡಲ್ಲ, ವಿಜ್ಞಾನ ಹೇಳ್ಕೊಡಲ್ಲ. ನಿಮ್ಗೆ ಹೇಳ್ಕೊಡೋದಂದ್ರೆ ನನ್ನ ಬಟ್ಟೆ ಹೋಗಿ ಮಕ್ಕಳಿಗೆ ಮುಖ ಮತ್ತು ತೊಳೆ ಒಳ್ಳೊಳ್ಳೆ ಅಡಿಗೆ ಮಾಡಪ್ಪ ನಾಲ್ಕು ಲಕ್ಷ ಹೋಗೋದು ಕೇಳಲ್ಲ. ಅವರು ಮೀಸಲಾತಿ ಕೇಳ್ತಾರೆ. ಇವತ್ತು 50% 30% ಮೀಸಲಾತಿ. ಅವ್ರು ಏನೇ ಮಾತಾಡಿದ್ರು ಕೂಡ ಕೆಲವೊಂದು ವಿಚಾರವು ಹೆಣ್ಣು ಮಕ್ಕಳಿಗೆ ಸ್ಟ್ರಾಂಗ್ ವೀಕರ್ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಅಲ್ಲ ಯಾರು ಎಲ್ಲ ವಿಚಾರ ಇವೆಲ್ಲ ಬಿಳಿ ಬಟ್ಟೆ ಹಾಕೊಂಡು 3 ಲಕ್ಷ ಬುಲೆಟ್ ಅಲ್ಲಿ ಬಂದ್ರು ನಾವು ಕೈ ಕಟ್ಕೊಂಡೆ ನಿಂತ್ಕೊಳ್ಳೋದು. ಮುಂದೆ ಮನೆಯಲ್ಲ ಸುಮಾರು ಜನ ಕೇಳ್ತಾ ಇದ್ದೀವಿ. ಈಗ ನಾವೇನಾದ್ರು ಬಂದು ಮಠಕ್ಕೊಂದು 10,000 ದುಡ್ಡು ಕೊಡಪ್ಪ ಅಂದ್ರೆ ಗಂಡ ಹೆಂಡತಿ ಕಡೆ ನೋಡ್ತಾರೆ, ಹೆಂಡತಿ ಕಣ್ಣು ನೋಡೋದ್ರೆ ನನ್ಗೆ 10,000 ಇಲ್ಲಾಂದ್ರೆ ನಿಮ್ಗೆ 10,000. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಪ್ರಿನ್ಸಿಪ್ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾದರಿ ಸಂಸ್ಥೆಯಾಗಿದೆ. ಸ್ವಂತ ಕಾಲ ಪ್ರೇರಣೆ ನೀಡಿದ ಮತ್ತು ಮನೆ ಜನರನ್ನ ಸರಿದಾರಿಗೆ ತರಲು ಒತ್ತಾಸೆ ನೀಡಿದ ಸಂಸ್ಥೆ ಅಂತ ಬಣ್ಣಿಸಿದರು. ಎಲ್ಲ ಜೀವನದಲ್ಲ ಎಲ್ಲ ಪದಾರ್ಥಗಳಲ್ಲೂ ಇದ್ದೇ ಇರ್ತವೆ. ರಾಜಕೀಯದಲ್ಲೂ ಇದ್ದಿದ್ದೇನೆ, ವ್ಯಾಪಾರ ವಹಿವಾಟುಗಳಲ್ಲೂ ಇದ್ದಿದ್ದೇನೆ,
ಕೂದಲು ಬೆಳ್ಳಗಿದ್ರೆ ಯಾರು ಬಿಳಿ ಕೂದಲು ಹಾಲಪ್ಪ ಅಂತಾರೆ. ಯಾರು ಒಬ್ಬ ಚುನಾವಣೆ ಲಡಾಯಿ ಮಾಡ್ತಾರೆ ಅಂದ್ರೆ ಅವನು ಯಾವನು ಅಂತಾರೆ. ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಭಯ ನೋಡಿದ್ರೆ ಅಸೂಯೆ. ಇದ್ದಾಗ್ಲೇನೆ ನಾವು ಲಡಾಯಿ ಮಾಡ್ಬೇಕಾಗಿರೋದು, ಅವಾಗ್ಲೇನೆ ನಾವು ಲೀಡರ್ ಅನ್ಸ್ಕೊಳ್ಳೋದು. ನೀವುಗಳು ಅಷ್ಟೇನೆ, ಸಂಸ್ಥೆ ಮೇಲೆ ಯಾವುದೇ ಅಪಾಧ್ಯ ಬರಲಿ, ನೀವು ಹೆಣ್ಮಕ್ಳ ಕೊಳಪಟ್ಟೆ ಹಿಡ್ಕೊಂಡು ಕೇಳ್ಬೋದು ಎಷ್ಟು ಜನ ನಮ್ಮ ಮೇಲೆ ಅಪಾಧ್ಯ ಮಾಡ್ತಾರೆ. ಪ್ರಪಂಚದಲ್ಲಿ ಒಬ್ರು ಅಥವಾ ಇಬ್ರು, ಮೂರನೇವ್ರು ಇರಲ್ಲ. 99.9% ನಮ್ಮ ಪರ ಜನ ಇರ್ತಾರೆ, ಅವರಿಗೆ ಧ್ವನಿ ಇರೋದಿಲ್ಲ ಅಷ್ಟೇ. ಕಾಲ ಚಕ್ರ ತಿರುಗ್ತಲೇ ಇರುತ್ತೆ, ಹಿಂಗೆ ಇರಲ್ಲ ಚಕ್ರ. ಬೆಳಿಗ್ಗೆ ರಾತ್ರಿ ಆಗ್ತದೆ, ರಾತ್ರಿ ಬೆಳಿಗ್ಗೆ ಆಗುತ್ತೆ. ಎಂತೆಂತ ತೊಡೆ ತಟ್ಟದವರು ನಮ್ಮ ಕಣ್ಣು ಮುಂದೆನೆ ನೋಡ್ತಾ ಇದೀವಿ ನಾವು. ಜೀವನದಲ್ಲಿ ನಶ್ವರವಾಗಿ ನಾಮಶೇಷವಾಗಿ ಹೋದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಸ್ ಕೆ ರಾಮಚಂದ್ರ ಗುಪ್ತ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಎಂ ಸೀನಪ್ಪ, ಯೋಜನಾ ನಿರ್ದೇಶಕ ದಿನೇಶ್, ಧಾರ್ಮಿಕ ಮುಖಂಡ ಎಂಜಿ ಶ್ರೀನಿವಾಸ್ ಮೂರ್ತಿ, ಕುಂಚಿಟಿಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ರಾಜಶೇಖರ್ ಹಾಜರಿದ್ದರು. ಮಧುಗಿರಿ ತಾಲೂಕಿನಲ್ಲಿ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ತುರ್ತು ಸೇವೆ ಪಡೆಯುವ ಉದ್ದೇಶದಿಂದ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ಅಂತ ತಹಶೀಲ್ದಾರ್ ಶಿರೀಂತಾಸ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಶಿರೀಂತಾಜ್, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತುರ್ತು ಸೇವೆ ಪಡೆಯುವ ಉದ್ದೇಶದಿಂದ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ. ಗುಡುಗು ಸಿಡಿಲು ಮಳೆಯಾಗುವ ಸಂದರ್ಭದಲ್ಲಿ ಸಾರ್ವಜನಿಕರು ಹೊರಗಡೆ ಹೋಗಬಾರದು ಹಾಗೂ ವಿದ್ಯುತ್ ಕಂಬದ ಹತ್ತಿರ ಮರದ ಕೆಳಗೆ ನಿಲ್ಲಬಾರದು ಎಂದು ಸೂಚನೆ ನೀಡಿದರು. ಮಧುಗಿರಿ ತಾಲೂಕಿನಲ್ಲಿ ಇನ್ನು ಮುಂದುವರೆದಂತೆ 6 ದಿನಗಳು ಯೆಲ್ಲೋ ಅಲರ್ಟ್ ಘೋಷಣೆ ಆಗಿರುವುದರಿಂದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಾಲೂಕಾ ಆಡಳಿತದ ವತಿಯಿಂದ ನಾನು ಮಧುಗಿರಿ ಜನತೆಗೆ ತಾಲೂಕಿನಾದ್ಯಂತ ಈ ಒಂದು ಮಳೆ ಸಂದರ್ಭದಲ್ಲಿ ಗುಡುಗು ಮಿಂಚು ಸಿಡಿಲು ಉಂಟಾಗುವಂತಹ ಸಾಧ್ಯತೆ ಇರೋದ್ರಿಂದ ಹಾಗೂ ಹೆಚ್ಚಾಗುವ ಮಳೆ ಬೀಳುವಂತಹ ಸಾಧ್ಯತೆ ಇರೋದ್ರಿಂದಾಗಿ ನೀವು ತಾಲೂಕು ಆಡಳಿತಕ್ಕೆ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಈ ಒಂದು ಕೆಳಕಂಡಂತಹ ನಂಬರ್ಗೆ ನೀವು ದೂರವಾಣಿ ಕರೆಯ ಮೂಲಕ ನಿಮ್ಮ ಅಹವಾಲುಗಳನ್ನು ತಿಳಿಸ್ಬೋದು. 24/7 ಕೂಡ ಇದು ಕರ್ತವ್ಯ ನಿರ್ವಹಿಸ್ತಾ ಇರ್ತದೆ. 08137200594 ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ನೀವು ತಿಳಿಸ್ಬೋದು. ತಕ್ಷಣಕ್ಕೆ ನಾವು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಹಾಗೇನೆ ಬೆಸ್ಕಾಂ ಇಲಾಖೆಯವರು ಕೂಡ ಎಲ್ಲಾ ಲೈನ್ಮನ್ಗಳನ್ನು ಮತ್ತು ಅಧೀನ ಸಿಬ್ಬಂದಿಗಳನ್ನ ಕಾರ್ಯಪ್ರವೃತ್ತ ಮಾಡಬೇಕಾಗ್ತದೆ. ಮತ್ತು ಮನೆ ಬಿದ್ದಂತ ಸಂದರ್ಭದಲ್ಲಿ ಉಪ ತಹಶೀಲ್ದಾರರು ಹಾಗೂ ರಾಜಸ್ವ ನಿರೀಕ್ಷಕರು PWD ಹಾಗೂ PRED ಅವರ ವತಿಯಿಂದ ತಾಂತ್ರಿಕ ವರದಿಯನ್ನು ಪಡ್ಕೊಂಡು ತಕ್ಷಣಕ್ಕೆ ತಾಲೂಕು ಆಡಳಿತಕ್ಕೆ ವರದಿಯನ್ನ ಮಾಡಬೇಕಾಗ್ತದೆ. ಹಾಗೇನೆ ಮಳೆ ಸಂದರ್ಭದಲ್ಲಿ ಜನರು ಎತ್ತರದ ಪ್ರದೇಶಗಳಲ್ಲಿ ಇರಬೇಕು, ಯಾವುದೇ ನೀರು ಲ್ಯಾಗಿಂಗ್ ಆಗುವಂತಹ ಸ್ಥಳಗಳಿಂದ ದೂರ ಇರಬೇಕು, ಮತ್ತು ನದಿ ಹಾಗೂ ಹಳ್ಳಗಳ ಸಮೀಪ ಇರುವಂತವರು ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಹಾಗೇನೆ ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ಎಲ್ಲಾ ಅಧೀನ ಸರ್ಕಾರದ ಏನು ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಅಧೀನ ಸಿಬ್ಬಂದಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸಮಸ್ಯೆಗಳನ್ನ ತತ್ಕ್ಷಣ ಪರಿಹಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೂ ಜನರು ಎಲ್ಲರೂ ಕೂಡ ಸುರಕ್ಷಿತವಾಗಿರ್ಬೇಕು, ಮರಗಳ ಕೆಳಗೆ ಅಥವಾ ಕಂಬಗಳ ಕೆಳಗೆ ನಿಲ್ಬಾರ್ದು, ಗುಡುಗು ಮಿಂಚು ಸಿಡಿಲಿನಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು. ಯಾವುದೇ ರೀತಿಯ ನೀರು ಚರಂಡಿಗಳಲ್ಲಾಗ್ಲಿ ಅಥವಾ ಹಳ್ಳಗಳಲ್ಲಾಗ್ಲಿ ನೀರು ಸಂಗ್ರಹ ಆದಂತಹ ಸ್ಥಳಗಳಲ್ಲಿ ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು PDOಗಳ ಮೂಲಕ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀವು ತಕ್ಷಣಕ್ಕೆ ಕರೆ ಮಾಡಬಹುದು ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲರೂ ಸುರಕ್ಷಿತವಾಗಿ ಇರಬೇಕು, ಜೀವಹಾನಿ ಜಾನುವಾರು ಪ್ರಾಣಹಾನಿ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಂತ ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿ. ಮಧುಗಿರಿ ತಾಲೂಕಿನ ಬಿಜವರ ಕೆರೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಧುಗಿರಿ ತಾಲೂಕಿನ ಬೇಜವರ ಕೆರೆಯಲ್ಲಿ 60-65 ಆಸುಪಾಸು ವಯಸ್ಸಿನ ಮೃತ ವೃದ್ಧನ ಶವ ಪತ್ತೆಯಾಗಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಶವ ಬೇಜವರ ಕೆರೆಗೆ ಬಂದಿರಬಹುದು ಎಂದು ಊಹಿಸಲಾಗಿದೆ. ಸ್ಥಳಕ್ಕೆ ಮಧುಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊರಟಗೆರೆ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದ ಬಳಿ ಬಸ್ಸು ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತ ನಿಮಿತ್ತ ಕಾರು ಸಂಪೂರ್ಣ ಜಖಂಗೊಂಡು 4 ಗಂಭೀರ ಗಾಯಗಳಾಗಿವೆ.
ಕೊರಟಗೆರೆ ಮಾರ್ಗದಿಂದ ಬರುತ್ತಿದ್ದ ಖಾಸಗಿ ಬಸ್ ಹಾಗೂ ಅಕ್ಕಿರಾಮ್ಪುರ ಮೇಕೆ ಕುರಿ ವ್ಯಾಪಾರಕ್ಕಾಗಿ ಸಂತೆಗೆ ತೆರಳುತ್ತಿದ್ದ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ. ಸ್ಥಳಕ್ಕೆ ಬಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳಿಗೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿಲ್, ಕೋಳಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೇಣುಕಾ ಯಾದವ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರಿಂದ ಪೂರ್ತಿ ಮಾಹಿತಿ ಕಲೆ ಹಾಕಿದ್ರು. ಅವರು ಓದಿದ್ದು ಇಂಜಿನಿಯರಿಂಗ್, ಜೊತೆಗೆ ಗುತ್ತಿಗೆದಾರರು ಆಗಿದ್ದಾರೆ. ಆದರೆ ಕಳೆದ 12 ವರ್ಷಗಳಿಂದ ವೃತ್ತಿ ಜೀವನದಲ್ಲಿ ಕೃಷಿಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದಾರೆ. 10 ಎಕರೆ ಪ್ರದೇಶದಲ್ಲಿ 15 ರೀತಿಯ ಬೆಳೆಯನ್ನು ಬೆಳೆದು ಇದೀಗ ಜಿಲ್ಲೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚಿನ್ನದ ನಾಡು ಕೋಲಾರದ ಈ ವಿಭಿನ್ನ ರೈತರ ಸಾಹಸ ಗಾಥೆ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕೆ ಪಾತೂರು ಗ್ರಾಮದ ರೈತ ಮಂಜುನಾಥ್ ರೆಡ್ಡಿ ತನ್ನ 10 ಎಕರೆ ಪ್ರದೇಶದಲ್ಲಿ 15 ರೀತಿಯ ವಿವಿಧ ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆಯುವ ಮೂಲಕ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಮಂಜುನಾಥ್ ರೆಡ್ಡಿ ಮೂಲತಃ ಇಂಜಿನಿಯರಿಂಗ್ ಪದವಿ ಪಡೆದು ಗುತ್ತಿಗೆದಾರರು ಆಗಿದ್ದಾರೆ. ಆದರೆ ವೃತ್ತಿ ಜೀವನದಲ್ಲಿ ಪೋಷಕರನ್ನೇ ಅನುಸರಣೆ ಮಾಡುವ ಸದುದ್ದೇಶದಿಂದ ಕಳೆದ 12 ವರ್ಷದಿಂದ ಕೃಷಿ ಕಡೆಗೆ ಮುಖ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಮಂಜುನಾಥ್ ರೆಡ್ಡಿ ಅವರು 10 ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ 15 ವಿವಿಧ ಬೆಳೆಗಳಿದೆ. ತಲಾ 1 ಎಕರೆಯಂತೆ ಭತ್ತ, ಕಬ್ಬು, ಟೊಮ್ಯಾಟೊ, ಜೋಳ, ರಾಗಿ, ಜೊತೆಗೆ 2.5 ಎಕರೆ ಆಲೂಗಡ್ಡೆ, 15 ಗುಂಟೆ ವಿಳ್ಯದೆಲೆ, 400 ಮಾವು ಮರಗಳು, 100ಕ್ಕೂ ಹೆಚ್ಚಿನ ತೆಂಗಿನ ಮರ, 5 ಟಿಕ್ ಮರ, 50 ನುಗ್ಗೆಕಾಯಿ ಮರ, ಹೆಬ್ಬವು, 8 ಜೇನು ಪೆಟ್ಟಿಗೆ, ಬೆಟ್ಟದ ನೆಲ್ಲಿ ಮರ ಸೇರಿದಂತೆ 4 ಹಸು ಹಾಗೂ 20 ಕುರಿ ಹಾಗೂ ಕೋಳಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ. ಹೀಗೆ 15 ವಿವಿಧ ಬೆಳೆಗಳಿಂದ ವಾರ್ಷಿಕವಾಗಿ 15 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ರೈತ ಮಂಜುನಾಥ್ ರೆಡ್ಡಿ ಗಳಿಸುತ್ತಿದ್ದಾರೆ. ಇವರ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಗಮನಿಸಿರುವ ಕೋಲಾರದ ಕೃಷಿ ಇಲಾಖೆ 2024 ಸಾಲಿನ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಬಗ್ಗೆ ಮಾತನಾಡಿರುವ ಮಾದರಿ ರೈತ ಮಂಜುನಾಥ್ ರೆಡ್ಡಿ ಉತ್ತಮ ಆರೋಗ್ಯ ಜೀವನಕ್ಕಾಗಿ ಕೃಷಿಯನ್ನೇ ಅವಲಂಬನೆ ಮಾಡಿರುವೆ ಎನ್ನುತ್ತಾರೆ. ಕೃಷಿ ಬೇಸಾಯ ಪದ್ಧತಿ ಅನ್ನೋದು ಉತ್ತಮದ್ದು, ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೃಷಿ ಇಲಾಖೆ ಏನಾಗಿದೆ ಆ ಥರದವ್ರನ್ನ ಹುಡುಕ್ತಾ ಬಂದಾಗ ನನ್ನ ತೋಟಕ್ಕೆ ಬಂದು ನೋಡಿದಾಗ ಅಧಿಕಾರಿಗಳು ಇದು ಚೆನ್ನಾಗಿದೆ, ಇದನ್ನು ಆ ಥರ ಅವ್ರು ಅಳವಡಿಸ್ಕೊಂಡು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನಾವು ಪ್ರಶಸ್ತಿಗೋಸ್ಕರ ಮಾಡಿರಲಿಲ್ಲ, ನಮ್ಗೆ ಈ ಥರ ಮಾಡಬೇಕನ್ಸಿದ್ದು ಮಾಡಿದ್ವಿ. ಅದನ್ನು ಗುರುತಿಸ್ಬಿಟ್ಟು ಸರ್ಕಾರ ಜಿಲ್ಲಾ ಪಂಚಾಯತ್ ಕೋಲಾರವರು ಈ ವರ್ಷ ನನಗೆ ಅತ್ಯುತ್ತಮ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯಲ್ಲಿ ಬರೋ ಕೃಷಿಕ ಅಂತ ಹೇಳ್ಬಿಟ್ಟು ಪ್ರಶಸ್ತಿನೂ 25,000 ರೂಪಾಯಿ ನಗದನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಒಕ್ಕಲಿಗರು ಅಂತ ಹೇಳ್ತಾರೆ, ವ್ಯವಸಾಯದ ನಂಟು ಇದ್ದೇ ಇದೆ. ಆದರೆ ನಾವು ಇದನ್ನು ತುಂಬ ಹಿಡಿಸ್ಕೊಂಡು ಮಾಡ್ತಾ ಇರೋದು ಒಂದು 12 ವರ್ಷದಿಂದ ಈಚೆಗೆ. ಇವಾಗ ನನಗೆ ಇದು ಹಣ ಮಾಡಬೇಕನ್ನೋದಲ್ಲ, ಮಾನಸಿಕ ಆರೋಗ್ಯ ಮತ್ತು ದೈಹಿಕವಾದ ಆರೋಗ್ಯನೂ ಎರಡೂ ಸಂತೋಷನೂ ನೆಮ್ಮದಿನ ಹುಡ್ಕೊಂಡು ನಾನು ವ್ಯವಸಾಯ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನನಗಂತೂ ಒಳ್ಳೆಯ ಆರೋಗ್ಯ ಅಂತೂ ಇದೆ, ನೆಮ್ಮದಿನೂ ಇರುತ್ತೆ, ಬೇರೆ ಏನು ಹೊರಗಡೆ ಪ್ರಪಂಚದ ಚಿಂತೆನೇ ಇರೋದಿಲ್ಲ. ಇಲ್ಲಿ ನಾವು ಟಿವಿಗಳು ಮೊಬೈಲ್ಗಳ ಮೇಲೆ ಜಾಸ್ತಿ ಕಡಿಮೆ ಅವಲಂಬನೆ ಇದೆ, ಯಾಕೆಂದರೆ ಇಲ್ಲಿ ನಮ್ಮ ಕಾಲ ಕಳೆಯೋದಕ್ಕಂತೂ ಇದ್ರ ಜೊತೆಯಲ್ಲಿ ಸಮಯ ಸಾಲದು ಅನ್ನಿಸ್ತಾ ಇರುತ್ತೆ, ಸಮಯ ಹೆಂಗೆ ಹೊರಟೋಗುತ್ತೆ ಅನ್ನೋದೇ ಗೊತ್ತಾಗ್ತಾರೆ. ಒಳ್ಳೆ ಆರೋಗ್ಯ ನೆಮ್ಮದಿ ಅದಕ್ಕೋಸ್ಕರ ನಾವು ವ್ಯವಸಾಯನ ತಗೊಂಡಿದ್ವಿ. ಲಯದಲ್ಲಿ ನಿಧಾನವಾಗಿ ನಾವು ಅದರಲ್ಲೂ ಏನು ಕಡಿಮೆ ಆಗಲ್ಲ, ಹೆಚ್ಚಿಗೆ ಬರ್ತೀವಿ ಅಂತ ಭರವಸೆ ಇದೆ. ಒಟ್ಟಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಗುತ್ತಿಗೆದಾರರಾಗಿದ್ದು ತಿಂಗಳಿಗೆ 100,000 ಹಣ ಸಂಪಾದಿಸಿ ಸುಖವಾಗಿ ಜೀವನ ಸಾಗಿಸುವ ಅವಕಾಶ ಇದ್ದರೂ ರೈತ ಮಂಜುನಾಥ್ ರೆಡ್ಡಿ ಕೃಷಿಯೆಡೆಗೆ ಮುಖ ಮಾಡಿ ಇತರೆ ರೈತರಿಗೆ ಆದರ್ಶವೂ ಆಗಿದ್ದಾರೆ. ಕಳೆದ 12 ವರ್ಷದ ಶ್ರಮದಿಂದ 10 ಎಕರೆ ಪ್ರದೇಶದಲ್ಲಿ ಸುಂದರ ವನವು ನಿರ್ಮಾಣಗೊಂಡಿದ್ದು ಇವರ ಈ ಶ್ರಮಕ್ಕೆ ತಕ್ಕಂತೆ ಜಿಲ್ಲೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಲಭಿಸಿರುವುದು ಮತ್ತಷ್ಟು ಉತ್ಸಾಹ ಹೆಚ್ಚಿಸಿದೆ. ರೈತರು ಕೃಷಿ ತೊರೆದು ಆಧುನಿಕತೆ ಕಡೆಗೆ ಮುಖ ಮಾಡುತ್ತಿರುವವರ ಮಧ್ಯೆ ಇಂತಹ ಪ್ರಗತಿಪರ ರೈತರ ಸಂಖ್ಯೆ ವಿರಳವೆಂದು ಹೇಳಲು ತಪ್ಪಾಗಲಾರದು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಮತ್ತು ಬಲಚವಾಡಿ ಗ್ರಾಮ ಪಂಚಾಯತಿಲಿ ನರೇಗಾ ಕಾಮಗಾರಿಯ ಹೆಸರಿನಲ್ಲಿ ದುರ್ಬಳಕೆ ಮಾಡಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ್ತಿ ಲಕ್ಷ್ಮೀ ಮಹೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ತೆರೆಕಾಣಂಬಿ ಮತ್ತು ಬಲಚವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆರೆಗಳ ಅಭಿವೃದ್ಧಿ ಮಾಡುವ ಕಾಮಗಾರಿ ನಡೆಸುವ ವೇಳೆ ಸ್ಥಳೀಯ ಕೂಲಿ ಕಾರ್ಮಿಕರಿಂದ ಕಾಮಗಾರಿ ನಡೆಸುವ ಬದಲು ಯಂತ್ರಗಳಿಂದ ಕೆಲಸ ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಲಕ್ಷ್ಮೀ ಮಹೇಶ್ ಆರೋಪಿಸಿದ್ದಾರೆ. ಇಲ್ಲಿ ಮಾಡ್ತಾ ಇಲ್ವಲ್ಲ ಸರ್,
ಜೆಸಿಬಿ ಜೆಸಿಬಿ ಕೆಲಸ ಅಂತ ಹೇಳಿ ಜೆಸಿಬಿ ಮಾಡಿರೋದು 3 ದಿವಸದಿಂದೇನೋ ಆಗೋಗಿದೆ 3.5 ಲಕ್ಷ ಇದು ಕೆಲಸ ಅಂತ ಹಾಕಿದ್ದೀರಾ ಇಲ್ಲ ಅಕ್ಕಪಕ್ಕ ಹೆಂಗಿರ್ತಾವೆಲ್ಲ ಕಾರ್ಡ್ ತಗೊಂಡು 250 ರೂಪಾಯಿ ಕೊಟ್ಟಿದ್ದೀರಾ ನಾನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ದಯವಿಟ್ಟು ಬಂದು ಭೇಟಿ ಮಾಡಿ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕೆರೆಗಳ ಅಭಿವೃದ್ಧಿ ಹೆಸರಲ್ಲಿ ಲಕ್ಷಾಂತರ ಹಣ ಲೂಟಿ ಮಾಡ್ತಾ ಇದ್ದು ಇಲ್ಲಿನ ಪಿಡಿಒ ನಕಲಿ ಎನ್ಎಂಆರ್ ತೆಗೆಸಿ ಚಾಣಾಕ್ಷತನ ತೋರಿ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ನರೇಗಾ ಅಕ್ರಮದ ಪಾಲುದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಎಲ್ಲ ನಿಮ್ಮ ಬಕ್ಸಕ್ಕೆ ನಷ್ಟ ತರೋಂಥ ಕೆಲಸ ಮಾಡ್ತಾಯಿದ್ದಾರೆ. 3.5 ಲಕ್ಷ ಇದು ಡ್ರಾಗ್ ಆಗಬೇಕು ಅಂತೇಳಿ ಅಂದಾಜು ಮೊತ್ತ ಇಲ್ಲ ಆಗೋದು 50 ರೂಪಾಯಿ ಕೆಲಸ ಸಹ ಆಯ್ತಾಯಿಲ್ಲ. ಇದು ಮೇಲ್ಮಟ್ಟದಿಂದ ಕೀಳ್ಮಟ್ಟದವ್ರಿಗೆಲ್ಲ ಲಂಚಾಧಿಕಾರಿಗಳ ಅಥವಾ ಕ್ರಮ ತಗೊಳ್ಳೋ ಅಧಿಕಾರಿಗಳಲ್ಲೇ ಕೂಡಲೇ ಇವಾಗ ಬಂದು ಸ್ಥಳನ ಪರಿಶೋಧನೆ ಮಾಡಿ ನೋಡಿ. ಜೆ ಸಿ ಪಿ ಓಡಾಡಿರೋದು ಸ್ಥಳ ಅದೇ ನೋಡಿ, ಜೆ ಸಿ ಪಿ ಗುರುತು. ಒಂದು ಮನಸ್ಸಿನ ಹತ್ರನೂ ಕೆಲಸ ಮಾಡಿಸಿಲ್ಲ, ಯಾರು ಹಳ್ಳಿ ಜನಗಳಿಗೆ ದುಡ್ಡು ಕೊಡ್ತಾ ಇಲ್ಲ. ಇದು ಪಿ ಡಿ ಒ ಮತ್ತು ಇದು ಸೆಕ್ರೆಟ್ರಿಗಳು ಮಾಡ್ತಾರೆ, ಗುಣ ಮಾಡ್ತಾರೆ ಕೆಲಸಗಳು. ಇದಕ್ಕೆ ಸಿಇಒಗಳು ಕಣ್ಣು ಮುಚ್ಕೊಂಡು ಸೈನ್ ಆಗ್ತಾ ಇದ್ದಾರೆ. ಇದು ನಿಮಗೂ ಪಾಲಿರ್ಬೋದು ಅನ್ಸುತ್ತೆ. ಈಗ ನಾನು ಹೇಳಿದೆ, ಭ್ರಷ್ಟಾಚಾರ ನಿಮ್ಮ ಸಮಿತಿಯಿಂದ ಲಕ್ಷ್ಮೀ ವಯಸ್ಸು ಅಂತೇಳಿ ನಮ್ಮ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ, ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಕೂಡಲೇ ಕ್ರಮ ಆಗಬೇಕು. ಬಸವಾಡಿ ಕೆರೆದು ಅಷ್ಟೇ ದಿವಸ ತಂದ್ರೆ ಆದರೂ ಈ ಸ್ಪಾಟ್ ಪಿಡಿಒ ಬರಬೇಕು ಅಂತೇಳಿ. ಈ ಸ್ಪಾಟ್ಗೆ ಕೂಡಲೇ ಸಿಇಒ ಮತ್ತು ಬಿ ಸಿ ಮತ್ತು ಇವರು ಪಿಡಿಒ ಬರಲೇಬೇಕು. ಇಲ್ಲಾಂದರೆ ನಿಮ್ಮ ಆಫೀಸ್ ಮುಂದೆ ನಾವು ಧರಣಿ ಮಾಡಿಸ್ತಿದ್ದೆ. ಇದು ಮೇಲ್ಮಟ್ಟ ಕಂಡಂತೆ ಬರ್ತದೆ. ದಿವಸ ಇದೇ ರೀತಿ ಕಳ್ಳಾಟ ಕೋರ್ ಮಾಡ್ತಿದ್ದೀವಿ, ದುಡ್ಡು ಮಾಡ್ತಾ ಇದ್ದೀರಿ, 400 ರೂಪಾಯಿ ಗೋರ್ತಾ ಇದ್ದೀರಿ. ಇದು ತುಂಬ ಅನ್ಯಾಯ, ಅಕ್ರಮ. ಇದು ಭ್ರಷ್ಟಾಚಾರ ಕಡಿವಾಣ ಹಾಕಲೇಬೇಕು. ಗೌರಿಬಿದನೂರು ನಗರದ ರಮಾಪುರ ಗ್ರಾಮದಲ್ಲಿ ಮನೆ ಮೇಲೆ 11 ಕೆವಿ ವಿದ್ಯುತ್ ಲೈನ್ ವಾಲಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದಿದ್ದಕ್ಕೆ ಭಾರಿ ಅನಾಹುತ ಕೈ ತಪ್ಪಿದೆ. 2 ದಿನಗಳ ಹಿಂದೆ ಬಿರುಗಾಳಿ ಸಹಿತ ಮಳೆಗೆ ರಮಾಪುರ ಗ್ರಾಮದ ಸರೋಜಮ್ಮ ಎಂಬುವರ ಮನೆಯ ಮೇಲೆ ಮಸ ವಿದ್ಯುತ್ ಲೈನ್ ವಾಲಿದ್ದು ಗಮನಕ್ಕೆ ಬಂದರೂ ಸಹ ಬೆಸ್ಕಾಂ ಇಲಾಖೆ ತಲೆಕೆಡಿಸಿಕೊಂಡಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದಿದ್ದರೆ ವಿದ್ಯುತ್ ಪ್ರವಾಹಿಸಿ ಸಾವನ್ನಪ್ಪುವ ಸಂಭವ ಕಾದಿತ್ತು. ಅದೃಷ್ಟವಶಾತ್ ಕಳೆದ 4-5 ದಿನಗಳಿಂದ ಸರೋಜಮ್ಮ ಕುಟುಂಬ ಮನೆಯಲ್ಲಿ ಇರಲಿಲ್ಲ. ಗೌರಿಬಿದನೂರು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನಮಗೆ ನಾವು ಗೌರಿಬಿದನೂರಲ್ಲಿ ಇದ್ದೀವಿ, ಅವಾಗ ಮನೆ ಕಟ್ಟಿದ್ದಾರೆ ಅವರು. ಮನೆ ಮೇಲೆ ಲೈನ್ ಎಳೆದಿದ್ದಾರೆ. ನಾವು ಅವ್ರ ಮನೆಗೆ ಹೋಗಿ ಅವ್ರ ಸಿದ್ದು ಅವ್ರ ಹತ್ರ ಇಬ್ರು ಇದ್ರು ಮನೆಗೆ ಹೋಗಿ. ಅವ್ರು ಎಲ್ಲಿರ್ತಾರೆ? ಇಲ್ಲೇ ಇದ್ರ ಹತ್ರ, ರೈಲ್ವೆ ಟ್ರ್ಯಾಕ್ ಹತ್ರ. ಗೌರಿಬಿದನೂರಲ್ಲಿ ಅವರೇ. ಅವ್ರ ಮನೆಗೆ ಹೋಗಿ ನಾವು ಕೇಳಿದ್ವಿ, ಹಿಂಗೆ ಅಣ್ಣ ಮನೆ ಕಟ್ಟಿದ ನಾವು ಲೈನ್ ಆಡ್ಬಿಟ್ಟಿದ್ದೀರಲ್ಲ ಅಣ್ಣ, ನಾವು ಮನೆದು ಹೆಂಗೆ ಅಂತ ನಾನು ಕೇಳಿದೆ. ಏನಾದ್ರು ಆದರೆ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಹೆಂಗೆ ಅಂತ ಕೇಳಿದೆ. ಇಲ್ಲಕ್ಕ ನಾನು ಚೇಂಜ್ ಮಾಡಿಕೊಡ್ತೀನಿ ಅಂತ ಸಿದ್ದು ಹೇಳಿದ್ರು ನಮಗೆ. ನಾವು ಸುಮ್ಮನೆ ಆಗಿದ್ವಿ. ನೀವು ಇದನ್ನ ಬೆಸ್ಕಾಂ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಮನೆ ಮೇಲೆ ನೀವೇನು ಕಂಪ್ಲೇಂಟ್ ಮಾಡಿಲ್ಲ ಆ ಟೈಮಲ್ಲಿ? ಮಾಡಿದ್ವಿ. ಏನು ಹೇಳಿದ್ರು ಅವರು? ಮನೆ ಅವ್ರು ಒಪ್ಕೊಂಡವರೆಲ್ಲ ಮಾಡಿಸ್ಕೊಡ್ತಾರೆ ಬಿಡ್ರಿ ಅಂದರು. ಇದು ಎಷ್ಟು ವರ್ಷ ಹಿಂದಿಂದಿದು? ಎಷ್ಟು ವರ್ಷ ಆಯಿತು? 5 ವರ್ಷ. 5 ವರ್ಷ ಆಯಿತಾ? 5 ವರ್ಷದಿಂದ ಹಾಗೆ ಇದೆ. ಹಾಗೆ ಇದೆ. ಅವರು ತಲೆ ಕೆಡಿಸ್ಕೊಂಡ್ರೆ ಬಟ್ ನೀವು ಕೇಳೋದು ಹೋಗಿಲ್ಲ? ಕೇಳಲಿಲ್ಲ ಅವರು. ಅವರು ಏನು ಜವಾಬ್ದಾರಿ ತಗೊಂಡಿಲ್ಲ. ಅದು ಬೆಸ್ಕಾಂ ಹೇಳಿ, ಬೆಸ್ಕಾಂಗೆ ಹೋದಾಗ 50,000 ದುಡ್ಡಾಗುತ್ತೆ, ಚೇಂಜ್ ಮಾಡಬೇಕಾದ್ರೆ ಅಂತ ಹೇಳಿದರು. ಅದಕ್ಕೆ ನಾವು ಸುಮ್ಮನೆ ಆಗಿದ್ವಿ. ಅಂದರೆ ಬೇರೆಯವ್ರು ಹಾಕಿರೋದು ನಿಮಗೆ ದುಡ್ಡು ಕೇಳಿದ್ರು ಅವರು? ಹ್ಞೂ, ನಮ್ಮ ದುಡ್ಡು ಚೇಂಜ್ ಮಾಡೋದಕ್ಕೆ. ಚೇಂಜ್ ಮಾಡಿದ್ರೆ ನಮ್ಮ ಮನೆ ಮೇಲೆ ಏನಕ್ಕೆ ಹಾಕಿದ್ರೆ ಅದನ್ನ ಅಂತ ಕೇಳಿದ್ರೆ 50,000 ಕೊಟ್ಟರೆ ಚೇಂಜ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.